ಕೋನದ ವಿಷಯದಲ್ಲಿ ಮಕ್ಕಳಲ್ಲಿ ಕೆಲವು ತಪ್ಪು ಪರಿಕಲ್ಪನೆಗಳು ಅಥವಾ ತಪ್ಪು ಗ್ರಹಿಕೆ ಬರುತ್ತೆ. ಅದು ಯಾವ ರೀತಿ ಅಂತ ಹೇಳಿದರೆ, ಮೊದಲನೇದಾಗಿ ಕೋನವನ್ನು ಹೀಗೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಅಳೆಯೋದು, ಅಂದರೆ ಈ ಕೋನವನ್ನು ಅಳಿ ಅಂತ ಹೇಳುವಾಗ ಇಲ್ಲಿಂದ ಅಳೆಯೋದು, ಇದನ್ನು ಈ ರೀತಿಯಲ್ಲಿ ಅಳಿಬೇಕಿತ್ತು ಆದರೆ ಅದನ್ನು ಈ ರೀತಿಯಲ್ಲಿ ಅಳೆಯೋದು. ಹಾಗೆಯೇ ಈ ಪುಸ್ತಕದಲ್ಲಿ ಅವರು ಕೋನವನ್ನು ಹೇಳಿದಾಗ ಈ ರೀತಿಯಲ್ಲಿ ಇದನ್ನು ತಪ್ಪಾಗಿ ಹೇಳೋದು. ಇದರಲ್ಲಿ ಈ ಕೋನವನ್ನು ನಾನು ಯಾವಾಗಲೂ ಈ ಕೆಳಗಿನ ವಿಶ್ರಾಮ ಮಾಡಿರುವ ಒಂದು ರೇಖೆ ಏನಿದೆ ಅದು ಯಾವತ್ತೂ ಈ ರೀತಿಯಲ್ಲಿ ಹಾರಿಜಾಂಟಲ್ ಅಥವಾ ಅಡ್ಡವಾಗಿ ಇರಬೇಕು ಅನ್ನುವ ಒಂದು ಅವಶ್ಯಕತೆ ಏನಿಲ್ಲ. ಈಗ ಈ ರೇಖೆಯು ಈ ರೀತಿಯಲ್ಲಿದ್ದರೆ ಇದರ ಕೋನವನ್ನು ಹೇಗೆ ಕಂಡುಹಿಡಿಯೋದು? ಇದು ಎರಡು ರೇಖೆಗಳು ಸಂಧಿಸುವ ಒಂದು ಬಿಂದು, ಇಲ್ಲಿ ನಾವು ಈ ಕೋನವನ್ನು ಕಂಡುಹಿಡಿಯಬೇಕು ಅಲ್ವಾ? ಸೊ ಹಾಗಾದರೆ ಈ ಕೋನ ಹೇಗೆ ಕಂಡುಹಿಡಿಯೋದು? ಇಲ್ಲಿ ಇದರ ಹಾಗೆ ಇದು ಕೆಳಗಡೆ ಇಲ್ಲ, ಹೇಗೋ ವಕ್ರವಾಗಿದೆ. ಹಾಗಾದರೆ ನಾನು ಇದನ್ನು ಸ್ಥಗಿತ ಅಥವಾ ಚಲಿಸದೇ ಇರುವಂತಹ ಒಂದು ರೇಖೆ, ಇದು ಚಲಿಸುವ ರೇಖೆ. ಹಾಗಾದರೆ ಇದರ ಮಧ್ಯದಲ್ಲಿರುವ ಈ ಕೋನ ಅಥವಾ ಆ್ಯಂಗಲ್ ಏನು ಅಂತ ನೋಡಬಹುದು. ಅಂದರೆ ಇದನ್ನು ಹೇಗೆ ಇಲ್ಲಿ ಇಟ್ಕೊಳ್ಳೋದು? ಇಲ್ಲಿ ಹೀಗೆ ಇಟ್ಕೊಂಡೆ 50 ಡಿಗ್ರಿ, ಇಲ್ಲಿ ಹೀಗಿಟ್ಕೊಂಡೆ. ಈ ಒಂದು ಸ್ಥಾನ ಏನಿದೆ ಇಲ್ಲಿ, ಇದು ಎರಡು ರೇಖೆಗಳು ಸಂಧಿಸುವ ಜಾಗದಲ್ಲೇ ಇಡಬೇಕು. ಇದು 0 ಪ್ರಾರಂಭ ಆದರೆ ಈ ಒಂದು ರೇಖೆ ಎಷ್ಟು ನೋಡಿ, ಎಕ್ಸಾಕ್ಟಾಗಿ ಮಾಡಿದ್ದೇನೆ ನಾನು ಇಲ್ಲಿ 70 ಡಿಗ್ರಿ. ಹಾಗಾದರೆ ಇದರಲ್ಲಿ 70 ಡಿಗ್ರಿ ಅಂತ ಬರೀಬೋದು. ಹೀಗೆ ಈ ರೇಖೆಯನ್ನು ಕಂಡುಹಿಡಿಯೋದು ಅಥವಾ ಹೇಗೆ ಈ ಒಂದು ಕಲಿಕೋಪಕರಣವನ್ನು ಉಪಯೋಗಿಸೋದು, ಅದೇ ರೀತಿಯಲ್ಲಿ ಈ ರೇಖೆಗೆ ಒಂದು ಹೆಸರು ಕೊಟ್ಟರೆ ನಾನು ಎ ಬಿ ಸಿ ಅಂತ ಹೇಳಿದರೆ, ಎ ಬಿ ಒಂದು ರೇಖೆ, ಬಿ ಸಿ ಇನ್ನೊಂದು ರೇಖೆ. ಹಾಗಾದರೆ ಈ ಮೂಡಿ ಬರುವ ಕೋನ ಅದು ಯಾವುದು? ಇದರಲ್ಲಿ ಬಿ ಅನ್ನೋದು ಕೋನ, ಇದನ್ನು ಹೀಗೆ ಬರೀತಾರೆ. ಆದರೆ 4 ಮತ್ತು 5 ತರಗತಿಯಲ್ಲಿ ಇದರ ಅಗತ್ಯ ಅಷ್ಟೊಂದಿಲ್ಲ, ಮುಂದಿನ ತರಗತಿಯಲ್ಲಿ ಇದರ ಅಗತ್ಯ ಇದೆ. ಈ ಕೋನದ ಹೆಸರೇನು ಅಂತ ಹೇಳಿದಾಗ ಏನು ಹೇಳಬೇಕು? ಎ ಬಿ ಸಿ. ಹೀಗೆ ಎ ಬಿ ಸಿ ಈ ರೀತಿಯಲ್ಲಿ ನಾವು ಇದನ್ನು ಬರೀತೇವೆ. ಇದರಲ್ಲಿ ಬಿ ಅಂದರೆ ಆ ಕೋನ ಉಂಟಾಗಿರುವ ಅಥವಾ ಕೋನ ಸೃಷ್ಟಿಯಾಗಿರುವ ಒಂದು ಆ ಬಿಂದು. ಹೀಗೆ ಕೋನವನ್ನು ನಾವು ಹೇಗೆ ಅಳೆಯೋದು, ಕೋನದ ಪರಿಕಲ್ಪನೆಯನ್ನು ಮಕ್ಕಳಲ್ಲಿ ಹೇಗೆ ಮೂಡಿಸೋದು ಅನ್ನೋದನ್ನು ನಾವು ಕಲಿಕೋಪಕರಣವನ್ನು ಉಪಯೋಗಿಸಿ ನೋಡಿದ್ದೇವೆ. ಈ ಕೋನದ ಪರಿಕಲ್ಪನೆ ಮಕ್ಕಳಲ್ಲಿ ಚೆನ್ನಾಗಿ ಮೂಡಿಬಂದರೆ ಮಕ್ಕಳಲ್ಲಿ ರೇಖಾಗಣಿತದ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಇನ್ನೂ ಹೆಚ್ಚಾಗುತ್ತೆ. ಇದನ್ನು ನೀವು ಚೆನ್ನಾಗಿ ಬಳಸ್ತೀರಾ ಅನ್ನೋ ಅಭಿಪ್ರಾಯದಿಂದ ನಿಮಗೆಲ್ಲರಿಗೂ ಶುಭಾಶಯಗಳು.